ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ನಿನ್ನೆ ಸರ್ವ ಹಾಕಂದ್ರು ಇವತ್ತು ಹೇಳಿಕೆ ವಾಪಸ್ ಅಂತ ಪರೋಕ್ಷವಾಗಿ ಹೇಳಿದ್ರು. ಅದು ರಾಜಕೀಯ ಸ್ಟೇಟ್ಮೆಂಟ್, ಇಲ್ಲಿಗೆ ಬಿಟ್ಟು ಬಿಡಿ ಎಂದ ಸತೀಶ್ ಜಾರಕಿಹೊಳಿ. ಹತ್ತು ವರ್ಷದಿಂದ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದೀವಿ, ಅನಾಹುತ ಆದಾಗಷ್ಟೇ ಬಂದು ಹೋಗ್ತಾರೆ, ನಾವೇ ಜನ ಚಂದ ಎತ್ತಿ ಕೆಲಸ ಮಾಡಿಸ್ತೀವಿ. ಹಾಸನದ ಮಳೆಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟ ಶಾಸಕ ಸ್ವರೂಪ್ ಪ್ರಕಾಶ್ಗೆ ಜನರ ತರಾಟೆ. ದಿನೇ ದಿನೇ ಕಡಿಮೆಯಾಗ್ತಿದೆ ಕೆಆರ್ಎಸ್ ನೀರಿನ ಮಟ್ಟ. 79 ಅಡಿಗೆ ಕುಸಿದಿರುವ ಜಲಾಶಯದ ನೀರು ಬಳಕೆಗೆ ಉಳಿದಿರೋದು 3 ಟಿಎಂಸಿ ಮಾತ್ರ. ಮಳೆಯಾಗದೇ ಇದ್ರೆ ಕುಡಿಯೋ ನೀರು ಕಷ್ಟ ಕಷ್ಟ. ಇದು ಚುನಾವಣಾ ಪೂರ್ವ ಸಿದ್ಧತೆ ಅಂತೇನಿಲ್ಲ, ಚುನಾವಣೆಯಲ್ಲಿ ಸ್ಪರ್ಧೆ ಬಗ್ಗೆ ಪಕ್ಷ ನನ್ನ ಸಹೋದರ ತೀರ್ಮಾನ ಮಾಡಬೇಕು. ಡಿಕೆ ಶಿವಕುಮಾರ್ ಭೇಟಿ ಬಳಿಕ ಗೀತಾ ಶಿವರಾಜ್ ಕುಮಾರ್ ಸ್ಪಷ್ಟನೆ. ನಾನೇ ದೇವರು, ನೀವ್ ಯಾಕೆ ಆ ದೇವರನ್ನ ಪೂಜಿಸ್ತೀರಾ? ಚರ್ಚ್ಗೆ ಹೋದಾಗ ತಾಯಿ ಜೊತೆ ಯುವಕನ ಗಲಾಟೆ. ಬೆಂಗಳೂರಿನ ಬಾಣಸವಾಡಿಯಲ್ಲಿ ಉಪೇಂದ್ರ ಎ ಚಿತ್ರದಂತಹ ಘಟನೆ.